ತೀರ್ಪಿನ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಸಾಹೇಬ್ರ ಅಯ್ಯೋ ಅವ್ರ ಧ್ವನಿನೇ ಕೇಳ್ತಾ ಇಲ್ಲ ಸರ್ ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ ನಾನು ವಾಪಸ್ ಬರ್ತೀನಿ ನಿಮ್ಮ ಹತ್ರಕ್ಕೆ ಒಂದು ಹೆಡ್ಸೆಟ್ ಪ್ರಾಬ್ಲಮ್ ಇದ್ದಂಗೆ ಇದೆ ಅದು ಓಕೆ ಆಲ್ ರೈಟ್ ಎಸ್ ಚಂದ್ರಶೇಖರ್ ಸರ್ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಸರ್ ಈಗ ಎಲ್ಲ ಕಡೆ ವ್ಯಾಖ್ಯಾನಿಸುವ ರೀತಿಯಲ್ಲಿ ಕೋರ್ಟ್ನ ತೀರ್ಪು ಹಿಜಾಬ್ ಬ್ಯಾನ್ ಹಿಜಾಬ್ ಸ್ಕೂಲ್ ತರಗತಿಗಳಲ್ಲಿ ಹಾಕುವಂತಿಲ್ಲ ಹಿಜಾಬ್ಗೆ ಕೋರ್ಟ್ ಬ್ರೇಕ್ ಕೊಟ್ಟಿದೆ ಇದು ಕರೆಕ್ಟಾ ಈ ವ್ಯಾಖ್ಯಾನ ಅಲ್ಲ ಆ ವ್ಯಾಖ್ಯಾನ ಆ ರೀತಿ ನಿಷೇಧಾತ್ಮಕವಾಗಿ ವ್ಯಾಖ್ಯಾನಿಸೋದು ತಪ್ಪು ಮೂಲದಲ್ಲಿ ಕೋರ್ಟ್ ಹೇಳಿರೋದೇನು ಅಂದ್ರೆ ಶಾಲಾ ಕೊಠಡಿಗಳಲ್ಲಿ ಅವರು ಸರ್ಕಾರದ ಶಾಲೆಗಳಲ್ಲಿ ಆಗಬಹುದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಆಗಬಹುದು ಸಮವಸ್ತ್ರ ಧರಿಸುವಂತಹ ಅವರೇನು ರೂಲ್ ಅನ್ನು ಮಾಡಿದ್ದಾರೆ ಅದನ್ನ ಪಾಲಿಸಬೇಕು ಅನ್ನೋ ರೀತಿನಲ್ಲಿ ಇರುವಂತಹ ತೀರ್ಪದು ಈಗ ಅಲ್ಲಿ ಸಮವಸ್ತ್ರ ಯಾಕಂದ್ರೆ ಅವ್ರು ಹೇಳ್ತಾ ತೀರ್ಪಿನಲ್ಲಿ ಭಾಳ 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 ಕ್ಲಿಯರ್ ಆಗಿ ವ್ಯಾಖ್ಯಾನಿಸಿದ್ದಾರೆ ಯಾಕಂದ್ರೆ ನಮ್ಮದು ಜಾತ್ಯತೀತ ದೇಶವಾದ್ರಿಂದ ಆಮೇಲೆ ನಮ್ಮ ಸಂವಿಧಾನದಲ್ಲೂ ಕೂಡ ಜಾತ್ಯತೀತವಾದ ಅಂಶಗಳು ಸಂವಿಧಾನದ ಪ್ರಿಯಂಬಲಲ್ಲೇ ಇರೋದ್ರಿಂದ ಇದನ್ನು ಅವರು ಕುರಾನನ್ನು ಪರಿಗಣನೆಗೆ ತಗೊಂಡು ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿರ್ತಕ್ಕಂತಹ ಕೆಲವು ವಾಚ್ಗಳನ್ನು ಪರಿಗಣನೆಗೆ ತಗೊಂಡು ಅವರಲ್ಲಿರ್ತಕ್ಕಂಥ ಹದಿ ಇರ್ಬೋದು ಹಿಜ್ಮಾ ಇರ್ಬೋದು ಕಿಯಾಸ್ ಇರ್ಬೋದು ಇಲ್ಲೆಲ್ಲವನ್ನೂ ಅವರು ಪರಿಗಣನೆಗೆ ತಗೊಂಡು ಈ ಹಿಜಾಬ್ ಅನ್ನೋದು ಅವರ ಅತ್ಯಗತ್ಯ ಧರ್ಮಾಚರಣೆಗೆ ಬೇಕಾದಂಥ ಅಂಶ ಅಲ್ಲ ಹಿಜಾಬ್ ಅಲ್ಲದೇನು ಕೂಡ ಅವ್ರ ಧರ್ಮವನ್ನು ಅವ್ರು ಆಚರಿಸ್ಬೋದು ಆದ್ದರಿಂದ ಇದು ಸಾಂವಿಧಾನಿಕ ಹಕ್ಕು ಅಂತ ಅಂದ್ಬಿಟ್ಟು ನೀವು ಮಂಡಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸರ್ಕಾರ ಅಥವಾ ರಾಜ್ಯ ಅಂತ ಏನು ಹೇಳ್ತೀವಿ ನಾವು ಅದಕ್ಕೆ ಅವರು ಸೀಮಿತವಾದಂಥ ನಿರ್ಬಂಧನೆಗಳನ್ನು ನಿಯಂತ್ರಣಗಳನ್ನು ಸರ್ ಹಿಜಾಬ್ ಸಾಂವಿಧಾನಿಕ ಹಕ್ಕಲ್ಲ ಹೇಳಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಸಾಂವಿಧಾನಿಕ ಹಕ್ಕಲ್ಲ ಹಿಜಾಬ್ ಅಂತ ಹೇಳಿಲ್ಲ ಅನ್ಸುತ್ತೆ ಬದಲಾಗಿ ಧಾರ್ಮಿಕ ಆಚರಣೆಯ ಅತ್ಯಗತ್ಯ ಭಾಗ ಅಲ್ಲ ಅಂತ ಹೇಳಿದೆ ಅಂತ ನಾನು ಅನ್ಕೊಂಡೆ ನಾನು ಕರೆಕ್ಟ್ ಮಾಡಿ ನೀವು ಅಲ್ಲ ಹೌದು 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 ಕರೆಕ್ಟ್ 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 ಈ ವ್ಯಾಖ್ಯಾನ ಕರೆಕ್ಟ್ ಇದೆ ಈ ವ್ಯಾಖ್ಯಾನ ಸರಿ ಇದೆ ಓಕೆ ಸರ್ ಹಾಗಾದ್ರೆ ಸರ್ ಹಿಜಾಬ್ ಅಲ್ದೆಯೂ ಕೂಡ ಆ ಧರ್ಮ ಹೇಳಿ ಸರ್ ಇವನ್ ಹಿಜಾಬ್ ಅಲ್ದೆಯೂ ಕೂಡ ಆ ಧರ್ಮವನ್ನು ಆಚರಿಸಬಹುದು ಯಾವ ಅತ್ಯಗತ್ಯ ಅಂತಂದ್ರೆ ಅದಿಲ್ಲದೆ ಆ ಧರ್ಮವನ್ನು ನಾವು ಆಚರಿಸಕ್ ಆಗೋದೇ ಇಲ್ಲ ಅನ್ನೋ ತರ ಏನಿಲ್ಲ ಇಲ್ಲಿ ಅದಿಲ್ಲದೆಯೂ ಕೂಡ ಧರ್ಮವನ್ನು ನಾವು ಆಚರಿಸಬಹುದು ಆ ಧರ್ಮಕ್ಕೆ ಯಾವುದೇ ರೀತಿಯ ಆಚರಣೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರೋದಿಲ್ಲ ಆಮೇಲೆ ಸಮವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯೂನಿಫಾರ್ಮ್ಗೆ ಸಂಬಂಧಪಟ್ಟಂತೆ ಬಂದಂತಹ ತೀರ್ಪಿದು ಸಮವಸ್ತ್ರ ಧರಿಸಬೇಕಾದಂತದ್ದು ಎಲ್ಲಾ ವಿದ್ಯಾರ್ಥಿಗಳಿಗೂ ಅದು ಲಾಗು ಆಗುವಂತಹ ವಿಚಾರ ಅಲ್ಲಿ ಅವರು ಹೇಳಿರ್ತಕ್ಕಂಥ ಚಂದ್ರಶೇಖರ್ ಸರ್ ಸುದೀರ್ಘವಾದ 11 ದಿನಗಳ ವಾದ ವಿವಾದದಲ್ಲಿ ಸಮವಸ್ತ್ರ ಮತ್ತು ಸಮವಸ್ತ್ರ ಅಂದರೆ ಏನು ಸಮವಸ್ತ್ರದಲ್ಲಿ ಎಸ್ಪೆಷಲಿ ಈಗ ಅರ್ಜಿದಾರರು ಹಾಕ್ತಾ ಇದ್ದಂತ ಸಮವಸ್ತ್ರ ಏನು ಮತ್ತು ಅವರ ಬೇಡಿಕೆ ಏನು ಅಂತ ಅವರು ಸಮವಸ್ತ್ರವನ್ನ ಧರಿಸುತ್ತಿದ್ದರು ಸಮವಸ್ತ್ರ ಅಂತಂದರೆ ಆಡಳಿತ ಮಂಡಳಿ ನಿಗದಿಪಡಿಸಿದಂತಹ ಸಮವಸ್ತ್ರ ಯಾವ ಕಲರ್ನ ಟಾಪ್ ಹಾಕೋಬೇಕು ಅಥವಾ ಯಾವ ಕಲರ್ನ ಲಂಗ ಹಾಕೋಬೇಕು ಅಥವಾ ಯಾವ ಕಲರ್ನ ದುಪ್ಪಟ್ಟ ಹಾಕೋಬೇಕು ಆ ಸಮವಸ್ತ್ರದ ಜೊತೆಗೆ ಹೆಡ್ ಸ್ಕಾರ್ಪ್ ಹಿಜಾಬ್ ಹಾಕೊಂಡು ಬರ್ತೀವಿ ಅನ್ನೋದು ಅರ್ಜಿದಾರರ ಪ್ರಮುಖ ವಾದ ಆಗಿತ್ತು ಸೋ ಸಮವಸ್ತ್ರದ ಭಾಗವಾಗಿ ಹಿಜಾಬ್ ಅನ್ನ ಪರಿಗಣಿಸಿದ್ದರೆ ಆಡಳಿತ ಮಂಡಳಿಗಳು ಸಮವಸ್ತ್ರದ ಜೊತೆಗೆ ಭುಜದ ಮೇಲೆ ಹಾಕುವಂತಹ ದುಪ್ಪಟ್ಟವನ್ನ ನಾವು ತಲೆಗೆ ಸುತ್ತಿಕೊಳ್ಳುತ್ತೇವೆ ಅನ್ನೋದಕ್ಕೆ ನೋ ಆಬ್ಜೆಕ್ಷನ್ ನಿಮಗೆ ಅದರ ಅವಕಾಶ ಇದೆ ಅಂತ ಆಡಳಿತ ಮಂಡಳಿಗಳು ಅವಕಾಶ ಕೊಟ್ಟಿದ್ದರೆ ಅಲ್ಲಿ ಹಾಕೊಂಡು ಹೋಗಬಹುದು ಎಲ್ಲಿ ಅವಕಾಶ ಕೊಟ್ಟಿಲ್ಲ ಇಲ್ಲ ಏನಿದೆ ಅದನ್ನಷ್ಟೇ ಹಾಕೊಂಡು ಬರಬೇಕು ಹಿಂಗೆ ಭುಜದ ಮೇಲೆ ಹಾಕೊಂಡು ಬರಬೇಕು ಅನ್ನುವಂತಹ ರೂಲ್ಸ್ ಇದ್ರೆ ಅಲ್ಲಿ ಅದನ್ನೇ ಪಾಲನೆ ಮಾಡಬೇಕು ಅಂತ ಕೋರ್ಟ್ ತೀರ್ಪು ಹೇಳಿದೆ ಅಂದ್ರೆ ಐ ಮೀನ್ ಆಡಳಿತ ಮಂಡಳಿಯ ನಿರ್ಧಾರವೇ ಅಂತಿಮ ಅದನ್ನ ವಿದ್ಯಾರ್ಥಿಗಳು ಪಾಲಿಸಬೇಕು ಅಂತ ಕೋರ್ಟ್ ಹೇಳಿದೆ ಅಲ್ವಾ ಸರ್ ಹೌದು ಹೌದು ಮೇಡಮ್ ಹೌದು ಹೌದು ಸರಿಯಾಗಿದೆ ಇದು ಸರಿಯಾಗಿದೆ ಈ ವ್ಯಾಖ್ಯಾನ ಸರಿಯಾಗಿದೆ ಹಾಗಾದ್ರೆ ಹಲವಾರು ಅಲ್ಪಸಂಖ್ಯಾತ ಅಥವಾ ಹಲವಾರು ಇದು ಏನು
ಮುಸಲ್ಮಾನ ಶಾಲಾ ಕಾಲೇಜು ಅದೇ ಅವುಗಳಿಗೆ ಏನಂತಾರೆ ಸರ್ ಮದ್ರಸಾಗಳು ಸೊ ಮದ್ರಸಾಗಳಲ್ಲಿ ದೇ ಅಲೋ ಬುರ್ಕಾ ಅಂಡ್ ಹಿಜಾಬ್ ಎಲ್ಲ ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲ ಹೌದು ಇಲ್ಲ ಫೇರ್ ಆಯ್ತು ಹೌದು ಅದಕ್ಕೆ ಯಾವುದೇ ರೀತಿಯಾದ ಅಡೆತಡೆ ಬರೋದಿಲ್ಲ ಇಲ್ಲಿ ಏನಿದೆ ಅಂದ್ರೆ ಸರ್ಕಾರ ಒಂದು ಡ್ರೆಸ್ ಕೋಡ್ ಅಥವಾ ಯೂನಿಫಾರ್ಮ್ ಗವರ್ನಮೆಂಟ್ ಶಾಲೆಗಳಲ್ಲಿ ಗವರ್ನಮೆಂಟ್ ವಿತರಿಸತಕ್ಕಂತಹ ಡ್ರೆಸ್ ಕೋಡ್ ಪ್ರೈವೇಟ್ ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆ ಹೇಳತಕ್ಕಂತಹ ಡ್ರೆಸ್ ಕೋಡ್ ಪಿಯು ಕಾಲೇಜ್ ಅಲ್ಲಿ ಸಂಬಂಧಪಟ್ಟಂತೆ ಅವರು ಹೇಳಿರತಕ್ಕಂತಹ ಡ್ರೆಸ್ ಕೋಡ್ ಆ ಯೂನಿಫಾರ್ಮ್ ಏನಿದೆಯೋ ಅದನ್ನ ಅವರು ಧರಿಸಿಬಿಟ್ಟು ಬರಬೇಕಾಗುತ್ತೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರು ಉಡುಪುಗಳನ್ನ ಧರಿಸುವಂತೆ ಅದಕ್ಕೆ ಮಾನ್ಯತೆ ಇರೋದಿಲ್ಲ ಯಾಕಂದ್ರೆ ಯೂನಿಫಾರ್ಮ್ ಇರೋ ಉದ್ದೇಶ ಅವರು ಹೇಳ್ತಾ ಇರೋದು ಅಲ್ಲಿ ಒಂದು ಯೂನಿಫಾರ್ಮಿಟಿ ಇರಬೇಕಾಗುತ್ತೆ ಅಲ್ಲಿ ಒಂದು ಈಕ್ವಾಲಿಟಿ ಇರಬೇಕಾಗುತ್ತೆ ಎಸ್ ಅನ್ನೋ ಅರ್ಥದಲ್ಲಿ ಬಂದಿರತಕ್ಕಂತಹ ತೀರ್ಪು ಸರ್ ಪ್ರಮೋದ್ ಮುತಾಲಿಕ್ ಸರ್ ಸರ್ ಕೇಳಿಸ್ತಿದೀರಿ ಕೇಳಿಸ್ತಾ ಇದೆ ಆ ಸೂಪರ್ ಸರ್ ನಿಮ್ಮ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ನೋಡಿ ಇವತ್ತಿನ ಸುಪ್ರೀಂ ಕೋರ್ಟಿನ ಹೈಕೋರ್ಟಿನ ಜಜ್ಮೆಂಟ್ ಏನಿದೆ ಅದು ಸ್ವಾಗತಾರ್ಹವಾಗಿದೆ ಒಂದು ಸಮವಸ್ತ್ರ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಯಾರಿಗೂ ಕೂಡ ಶಿಕ್ಷಣಕ್ಕೆ ಅನ್ಯಾಯ ಆಗಬಾರದು ಸಂವಿಧಾನಬದ್ಧವಾದಂತಹ ನ್ಯಾಯಾಲಯವನ್ನ ತೀರ್ಪು ಕೊಟ್ಟಿದ್ದು ಅತ್ಯಂತ ಉತ್ತಮವಾಗಿದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗ ನ್ಯಾಯಾಲಯದ ಏನು ಒಂದು ಆರ್ಡರ್ ಇದೆ ತೀರ್ಪಿದೆ ಅದನ್ನ ಪಾಲಿಸುವ ಹಾಗೆ ಎಸ್ ಡಿ ಪಿ ಐ ಪಿ ಎಫ್ ಐ ಅಥವಾ ವಿದ್ಯಾರ್ಥಿನಿಯರ ಮುಸ್ಲಿಂ ವಿದ್ಯಾರ್ಥಿನಿಯರ ಪಾಲಕರು ಕೂಡ ಉಡುಪಿ ಕಾಲೇಜ್ ಉಡುಪಿ ಕಾಲೇಜಿಗೆ ಹುಡುಗರು ಹೋಗ್ತಾರ ದಟ್ ಈಸ್ ಅ ಲೇಡೀಸ್ ಕಾಲೇಜ್ ಏನು ಎಸ್ ಡಿ ಪಿ ಐ ಪಿ ಎಫ್ ಐ ಹುಡುಗರು ಹೋಗಕ್ ಆಗಲ್ಲ ಅಲ್ಲಿ ದಟ್ ಈಸ್ ಅ ಲೇಡೀಸ್ ಕಾಲೇಜ್ ಸರ್ ಅದು ಪದವಿ ಪೂರ್ವ ಬಾಲಕಿಯರ ಹುಟ್ಟು ಹಾಕಿದ್ದೆ ಇವರು ಇದನ್ನ ಇದನ್ನ ಉಲ್ಲೇಖ ಮಾಡಿದೆ ಸರ್ ಒಂದ್ ನಿಮಿಷ ಸರ್ ಅವರು ಯಾವ ಲೆಫ್ಟ್ ಹೇಳಿಲ್ಲ ಯಾವ ರೈಟ್ ಹೇಳಿಲ್ಲ ಯಾವ ಸೆಂಟರ್ ಹೇಳಿಲ್ಲ ಲೆಫ್ಟ್ ನ ಕೈವಾಡ ರೈಟ್ ನ ಕೈವಾಡ ಅಥವಾ ಸೆಂಟರ್ ನ ಕೈವಾಡ ಅಂತ ಹೇಳಿಲ್ಲ ಕಾಣದ ಕೈಗಳ ಕೈವಾಡ ಅವ್ರಿಗೂ ಕಂಡಿಲ್ಲ ಅದು ಅವರು ಕಂಡಿಲ್ಲ ಅದು ಅವರು ಕಂಡಿಲ್ಲ ಅದು ಒಂದ್ ನಿಮಿಷ ಸೇನೆ ಕೂಡ ಆಗಿರ್ಬೋದು ರಘುಪತಿ ಭಟ್ರ ಕಾಣದ ಕೈಗಳ ಕೈವಾಡ ಅಂತಂದ್ರೆ ರಘುಪತಿ ಭಟ್ರು ಪ್ರಮೋದ್ ಮುತಾಲಿಕ್ ಅವ್ರು ಹೇಳ್ಕೊಟ್ಟಿರ್ಬೋದು ರಘುಪತಿ ಭಟ್ರಿಗೆ ನಿಮ್ಮ ಕಾಲೇಜಲ್ಲಿ ಹಿಂಗ್ ಮಾಡಿ ಅಂತ ಸುಮ್ನೆ ಇರಿ ಸರ್ ಅವ್ರಿಗೂ ಬಿಜೆಪಿ ಅವ್ರಿಗೂ ಆಗಲ್ಲ ಯಾರಿಗಾಗಲ್ಲ ಬಿಜೆಪಿ ಅವ್ರಿಗೂ ಆಗಲ್ಲ ಈಸ್ ಅ ವೆರಿ ಇಂಡಿವಿಜುವಲ್ ಒಂದ್ ನಿಮಿಷ ಅವ್ರು ಮಾತಾಡಿ ರಾಜ್ಯದಲ್ಲಿ ರೀ ಸಾಹೇಬ್ರೆ ನಿಮ್ಗೆ ಅವಕಾಶ ಕೊಡ್ತೀನಿ ಅವಾಗ ಮಾತಾಡಿ ಎಸ್ ಎಸ್ ಸರ್ ಪ್ರಮೋದ್ ಮುತಾಲಿಕ್ ಸಾಹೇಬ್ರೆ ಕೋರ್ಟಿಗೆ ಹೋದವರು ಯಾರು ಹುಡುಗಿ ಯಾರು ಹೋದ್ರು ಹುಡುಗಿ ಯಾರು ಅವರು ಅದೇ ಆರು ಜನ ಅಲ್ಲಿ ಅಲ್ಲಿ ಇದರಲ್ಲಿ ಸ್ಕೂಲ್ ನಲ್ಲಿ ಒಂದು ವರ್ಷದ ತನಕ ಕಾಲೇಜ್ ನಲ್ಲಿ ಅವರು ಹಿಜಾಬ್ ಇಲ್ದೆ ಒಳಗಡೆ ಹೋಗಿ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಇಲ್ರಿ ಸರ್ ಕೊರೋನಾ ಇತ್ತು ಕಾಲೇಜ್ ಇರ್ಲಿಲ್ಲ ಕೊರೋನಾ ಇತ್ತು ಕಾಲೇಜ್ ಇರ್ಲಿಲ್ರಿ ಸಾಹೇಬ್ರ ಹಂಗಲ್ರಿ ಕೊರೋನಾ ಇತ್ತಲ್ರಿ ಎಲ್ಲಿ ಕಾಲೇಜ್ ನಡೀತು ಫಸ್ಟ್ ಪಿ ಯು ಹಂಗ ಪಾಸ್ ಮಾಡಿದ್ರಲ್ಲ ವಿಥೌಟ್ ಎಕ್ಸಾಮ್ ಪಾಸ್ ಮಾಡಿದ್ರಿ ಈಗ ಅವ್ರು ಸೆಕೆಂಡ್ ಪಿ ಯು ಸಿ ಹುಡುಗಿಯರು ಸಾಹೇಬ್ರ ರೀ ಸಾಹೇಬ್ರ ಹಂಗಲ್ರಿ ಫಸ್ಟ್ ಪಿ ಯು ಸಿ ಅಲ್ಲ ಸೆಕೆಂಡ್ ಪಿ ಯು ಸಿ ಅವ್ರೀಗ ಫಸ್ಟ್ ಪಿ ಯು ಸಿ ಹಂಗ ಪಾಸ್ ಮಾಡಿದ್ರಲ್ಲ ಸಮಯದಲ್ಲಿ ಫೋಟೋಗಳಲ್ಲಿ ಇವತ್ತು ಹಿಜಾಬ್ ಹಿಂದೆ ಕೂತಿದ್ದಾರೆ ಆರು ಜನರು ಒಮ್ಮೆಲೆ ಯಾಕೆ ಪ್ರಾರಂಭ ಆಯ್ತು ಇದಕ್ಕೆ ಪಿ ಎಫ್ ಐ ಸಿ ಎಫ್ ಐ ಇವರೇ ಕಾರಣಕರ್ತರು ಅವ್ರು ಶ್ರೀರಾಮ್ ಸೇನೆ ಅಂತಾರ ನೀವು ಪಿ ಎಫ್ ಐ ಎಸ್ ಟಿ ಪಿ ಐ ಅಂತೀರಿ ಬರೀ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಬಿಡ್ರಿ ಸರ್ ಹಳೆದೆಲ್ಲ ತೈ ಬಿಡ್ರಿ ನೀವು ಈಗಾಗಲೇ ಅರೆಸ್ಟ್ ಮಾಡಿಕೊಂಡು ಇಬ್ಬರನ್ನ ಬಂಧನ ಮಾಡಿದ್ರಲ್ಲ ಉಡುಪಿಯಲ್ಲಿ ವಿಚಾರಕ್ಕೆ ಉಡುಪಿಯಲ್ಲಿ ಕಾಲೇಜ್ ಆವರಣ ಸಂದರ್ಭದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದವರು ಯಾರಿದ್ರು ಅವರು ಯಾಕೆ ನಿಮಗೆ ಯಾವ ವಿಷಯ ಗೊತ್ತಿರಬೇಕಿತ್ತು ಉಡುಪಿ ಪದವಿ ಪೂರ್ವ ಬಾಲಕಿಯರ ಇದು ಕಾಲೇಜ್ ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದರಾ
ಕಾಲೇಜ್ ಆವರಣಕ್ಕೆ ಬಂದು ಗಲಾಟೆ ಗಲಾಟೆ ಸೃಷ್ಟಿ ಮಾಡುವಂತಹ ಮಾಹಿತಿ ಗೊತ್ತಿಲ್ಲ ಹಾಗಾದ್ರೆ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇದಾಗಿತ್ತು ಅದು ನಿಮಗೆ ಗೊತ್ತಿಲ್ಲ ಅಂತ ಶಿವಮೊಗ್ಗದಲ್ಲಿ.